ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರನ್ನ ಇವತ್ತು ಒಂದು ಪೋಸ್ಟರ್ ವಿರುದ್ಧ ಅಂತಂದ್ರೆ ಅವ್ರನ್ನ ಮುಖನ ರಾವಣಾಸುರಕ್ಕೆ ಹೋಲಿಕೆ ಮಾಡಿ ಅವ್ರನ್ನ ಎಲ್ಲಿ ನೋಡಿದ್ರು ಟ್ವಿಟರ್ ಅಲ್ಲಿ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಅವರ ಒಂದು ಪೋಸ್ಟ್ ನ ಬಿಡುಗಡೆ ಮಾಡಿದ್ದಾರೆ ಬಿಜೆಪಿ ಅವರು. ಅವರ ವಿರುದ್ಧವಾಗಿ ನಾವೆಲ್ಲ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೀವಿ. ನಾವು ಬರೀ ಏನದು ಮೋದಿ ಅವ್ರ ವಿರುದ್ಧ ಬರೀ ಜುಮ್ಲಾ ಅಂತನ್ಬಿಟ್ಟು ಒಂದು ಪೋಸ್ಟರ್ನ ಹಾಕಿದ್ವಿ. ಜುಮ್ಲಾ ಅಂತಂದ್ರೆ ಸುಳ್ಳು ಹೇಳೋರು ಅಂತನ್ಬಿಟ್ಟು ನಾವು ಬೇರೆ ಯಾವುದೇ ಒಂದು ಧರ್ಮಕ್ಕಾಗಲಿ ಅಥವಾ ಅವ್ರನ್ನ ಬೇರೆ ಒಂದು ಪ್ರಚೋದನೆ ಆಗಿ ಒಳಪಡೋಂಥ ಭಾವಚಿತ್ರಗಳನ್ನ ಏನೂ ಹಾಕಿಲ್ಲ. ಅದನ್ನು ಇವರು ಇಟ್ಕೊಂಡು ಇದನ್ನು ರಾಹುಲ್ ಗಾಂಧಿ ಅವ್ರನ್ನ ರಾವಣಕ್ಕೆ ಹೋಲಿಕೆ ಮಾಡಿ ಹಾಕಿದ್ದಾರೆ. ಇದು ಎಷ್ಟು ನ್ಯಾಯ? ನಾವು ಕೇಳೋದಿಷ್ಟೇ, ನಾವು ಬರೀ ಕೆಲಸದ ಮುಖಾಂತರ ನೀವು ಬಿ ಜೆ ಪಿ ಅವರೇ ನೀವು ಕೆಲಸದ ಮುಖಾಂತರ ಜನಗಳಿಗೆ ತಲುಪಿ ಅಂತ ಹೇಳಿದ್ರೆ ಅವ್ರ ಪೋಸ್ಟರ್ ಮುಖಾಂತರ ಬರೀ ಪೋಸ್ಟಲ್ಲಿ ಹಾಕ್ತಾರೆ ಹೊರತೂ ಜನಗಳ ಹತ್ರ ಅವರು ಸೇರೋಕ್ಕೆ ಇಷ್ಟ ಇಲ್ವಲ್ಲ, ಈ ಥರ ಮಾಡ್ತಾ ಇದ್ದಾರೆ. ಆದರೆ ನಾವು ಇದನ್ನು ತಪ್ಪು, ಬರೀ ನೀವು ಸುಳ್ಳು ಹೇಳಬೇಡಿ, ನೀವು ಕೆಲಸಗಳು ಮಾಡಿರೋಂಥದ್ದು ಏನಿದೆ ಅದನ್ನು ಜನನ ಮುಂದೆ ತೋರಿಸಿ ಅಂತ ಹೇಳ್ತಾ ಇದ್ದೀವಿ ಇಷ್ಟೇ. ಇದಕ್ಕೋಸ್ಕರ ನಾವು ಏನಾದರೂ ಅವ್ರು ಇದೇ ಥರ ಪೋಸ್ಟರ್ ವರ್ಕ್ ಮಾಡಿದ್ರೆ ನಾವು ರಾಜ್ಯಾದ್ಯಂತ ನಮ್ಮ ಎಲ್ಲ ನಾಯಕರ ಅಂಡರಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ, ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಈ ಥರ ಎಲ್ಲ ಸುಮ್ಮನೆ ಸುಮ್ಮನೆ ಪೋಸ್ಟರ್ಗಳನ್ನ ಹಾಕಿದ್ರೆ ರಾವಣ ಮಾಡಿರೋಂಥ ಇದು ಅಂದರೆ ತಪ್ಪು. ರಾಹುಲ್ ಗಾಂಧಿ ಅವರು ಎಲ್ಲಿ ಮಾಡಿದ್ದಾರೆ? ಅವ್ರು ಹೋಗಿ ಜನಗಳ ಹತ್ರ ಕೂತ್ಕೊಂಡು ಅವ್ರ ಕಷ್ಟ ಸುಖನ ಕೇಳ್ತಾ ಇದ್ದಾರೆ, ಮತ್ತು ಭಾರತ್ ಜೋಡೋ ಅಂತ ಮಾಡಿದ್ರು. ಎಲ್ಲರ ಜನಗಳ ಹತ್ರ ಹೋಗಿ ಅವ್ರ ಕಷ್ಟ ಸುಖ ನೋಡಿ ನಾಯಕರಾಗಬೇಕು ಅಂತ ಹೊರಟಿರೋರಿಗೆ ಇವ್ರಿಗೆ ಆನ್ಸರ್ ಕೊಡೋಕ್ಕೆ ಬರ್ತಾ ಇಲ್ಲ ಬಿ ಜೆ ಪಿ ಅವ್ರಿಗೆ ಅವ್ರು ಕೇಳಿದ ಪ್ರಶ್ನೆಗಳಿಗೆ. ಹಾಗಾಗಿ ಇವ್ರನ್ನ ಎಲ್ಲ ರೀತಿಯಲ್ಲೂ ಒಂಥರ ಹೇಳಿಸ್ಬೇಕು ಅಥವಾ ಅವ್ರನ್ನ ಒಂದು ಹಿಂದೆ ತಳ್ಳಬೇಕು ಅನ್ನೋದು ಒಂದು ಮನೋಭಾವನೆಯಿಂದ ಇದೆಲ್ಲ ಮಾಡ್ತಾ ಇದ್ದಾರೆ. ಮತ್ತು ಜನಗಳಿಗೆ ಗೊತ್ತಿದೆ ರಾಹುಲ್ ಗಾಂಧಿ ಅವರು ಹೇಗೆ ಅಂತನ್ಬಿಟ್ಟು. ಹಾಗಾಗಿ ನಾವು ಇದನ್ನ ಹೋರಾಟನ ಇನ್ನು ಮುಂದುವರಿಸ್ಕೊಂಡೇ ಬರ್ತೀವಿ. ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಜನ ಬದಲಾವಣೆ ತರ್ತಾರ ದೇಶದಲ್ಲಿ ಅಂತ 100%. ಏಕೆಂತಂದ್ರೆ ಈಗ ನೀವೇ ನೋಡ್ತಾ ಇದ್ದೀರಾ ಕರ್ನಾಟಕದಲ್ಲಿ ಏನಾಯ್ತು ಅಂತನ್ಬಿಟ್ಟು. ಹಾಗೇನೆ ಪ್ರತಿಯೊಂದು ಜಿಲ್ಲೆಗಳ ಪ್ರತಿಯೊಂದು ಸ್ಟೇಟಲ್ಲಿ ಕೂಡ ಬದಲಾವಣೆ ಆಲ್ರೆಡಿ ಬರಬೇಕು ಅಂತನ್ಬಿಟ್ಟು ಕೇಳ್ತಾ ಇದ್ದಾರೆ. ಹೀಗಾಗಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು 100% ಪ್ರಧಾನಿ ಆಗೇ ಆಗ್ತಾರೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ನಾಯಕರು ಎಲ್ಲರೂ ಅಥವಾ ಕಾರ್ಯಕರ್ತರು ಇರ್ಬೋದು ಎಷ್ಟಾಗುತ್ತೋ ಅಷ್ಟು ಕಷ್ಟಪಟ್ಟು ಅವ್ರನ್ನ ಪ್ರಧಾನಿ ಮಾಡೋದಕ್ಕೆ ನಾವು ನೋಡ್ತೀವಿ. ಏಕೆಂತಂದ್ರೆ ಅವ್ರು ಕೆಲಸ ಮಾಡೋಂಥವ್ರು, ಬರೀ ಮಾತಲ್ಲ ಕೆಲಸ ಮಾಡೋಂಥವ್ರು. ಅಂಥ ನಾಯಕರಾಗಬೇಕು. ಮತ್ತು ಯೂತ್ಸ್ಗೆ ಒಂದು ಸಪೋರ್ಟ್ ಮಾಡ್ತಾರೆ, ಯಾವುದೇ ಒಂದು ಕೆಲಸಗಳಲ್ಲಿ ಕೂಡ ಅವರು ಕೈಗೆ ಸಿಗ್ತಾರೆ, ಮಾತಾಡೋಕ್ಕೆ ಈಸಿ ಆಗುತ್ತೆ. ಅದೇ ನೀವು ಮೋದಿ ಅವ್ರನ್ನ ಯಾರು ಮಾತಾಡೋಕ್ಕೆ ಆಗೋದಿಲ್ವಲ್ಲ, ಇಲ್ಲಿರೋ ಸಂಸದರೇ ಮಾತಾಡೋಕ್ಕಾಗ್ತಾ ಇಲ್ಲ, ಇನ್ನು ಬೇರೆಯವ್ರೇನು ಮಾತಾಡೋಕ್ಕಾಗತ್ತೆ? ಹಾಗಾಗಿ ಈ ಸತಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ.